ಏನ್ ಹಾ ಗುರಾಯಿಸ್ತಾ ಇದ್ಯಾ? ಒಂದ್ ಕ್ಷಣನು ನನ್ನ ಕಣ್ ಮುಂದೆ ನಿಂತ್ಕೋಬೇಡ, ಗೆಟ್ ಔಟ್. ಭೈರವಿ, ನನ್ನನ್ನ ಎದ್ರು ಹಾಕೋತಾ ಇದ್ಯಾ? ಹುತ್ತ ಕೈ ಹಾಕ್ತಾ ಇದ್ಯಾ? ನಿನ್ನ ಇನ್ ಒಂದೇ ಒಂದು ಪದ ನಿನ್ ಬಾಯಿಂದ ಬಂದ್ರೆ ಸುಟ್ಟು ಬಿಡ್ತೀನಿ. ಕುಲದೇವರಿಗೆ ನಾನ್ ಕಟ್ಕೊಂಡಿರೋ ಹರಕೆ ಇದು, ನಮ್ ಕುಟುಂಬಕ್ಕೆ ಸೇರ್ತವ್ರ ಮಾತ್ರ ಮುಟ್ಟಬಹುದು. ಕಂಡ್ಕೊಂಡವರೆಲ್ಲ ಮುಟ್ಟಿದ್ರೆ ದೋಷ ಆಗುತ್ತೆ. ಏನ್ ಸಮಸ್ಯೆ? ಏನಿಲ್ಲ ಸರ್. ಏನೋ ಸಮಸ್ಯೆ ಇದೆ, ಅದಕ್ಕೆ ನೀನು ಇಷ್ಟೊಂದೆಲ್ಲ ಫೀಲ್ ಮಾಡ್ಕೋತಾ ಇದೀಯಾ? ನಾನು ಹೇಳಿದ್ನಲ್ಲ ಸರ್, ಆ ಥರ ಏನೂ ಇಲ್ಲ. ಸುಳ್ಳು ಹೇಳ್ಬೇಡ ಸೇವಂತಿ, ನಿನ್ನ ಒಂದೊಂದು ಮೂಮೆಂಟ್ಗೂ ನನಗೆ ಅರ್ಥ ಆಗುತ್ತಿದೆ. ನಿನ್ನ ಕಣ್ಣು ನೋಡಿ ನಾನು ಎಲ್ಲ ಹೇಳ್ಬಿಡ್ತೀನಿ. ಎಲ್ಲಿ ನನ್ನೇ ನೋಡು. ಸೇವಂತಿ, ನಿನ್ನ ಮನಸ್ಸಿಗೆ ಯಾರೋ ತುಂಬ ನೋವು ಮಾಡಿದ್ದಾರೆ, ದುಃಖ ಕಣ್ಣಲ್ಲಿ ಮರುಗಟ್ಟಿದೆ. ಹೇಳು, ಯಾರು ಏನಂದ್ರು? ಹೇಳಿದ್ರೆ ನೀವು ಸುಮ್ಮನೆ ಇರಲ್ಲ ಸರ್, ಜಗಳಾಡೋದಕ್ಕೆ ಹೊರಟೋಗ್ತೀರಾ? ಸರಿ, ನಾನು ಜಗಳ ಮಾಡಕ್ಕೆ ಹೋಗಲ್ಲ, ಐ ಪ್ರಾಮಿಸ್. ಈಗ ಹೇಳು. ಅದೇ, ನಮ್ಮ ಕುಲದೇವರು ಕೊಡಬೇಕು ಅಂತ ಅಜ್ಜಿ ಒಂದು ವಜ್ರದ ಸರ ತಂದಿದ್ರಲ್ಲ, ಅದನ್ನ ಎಲ್ಲರೂ ಕೈಗೆ ತಗೊಂಡು ನೋಡ್ತಾ ಇದ್ರು. ನನಗೂ ನೋಡ್ಬೇಕು ಅಂತ ಆಸೆ ಆಯ್ತು. ಆಗ ಈ ಮನೇಲಿ ಯಾವತ್ತಾದ್ರೂ ಜಗಳ, ಕದನ, ಮನಸ್ತಾಪ ಏನಾದ್ರೂ ನಡೆದಿತ್ತ? ಮನೆ ಒಡೆಯೋ ವಿಷಯ ಮಾತಾಡಿದೀವ. ಇವಳು ಒಳ್ಳೆ ಕುಟುಂಬದಿಂದ ಬಂದಿದ್ರೆ ಜೇನ್ ಕೂಡಿನಂತಿರೋ ನಮ್ಮ ಮನೆಗೆ ಕಲ್ಲೋಡಿಯ ಕೆಲಸ ಮಾಡ್ತಿದ್ಲ ಇವಳು. ತಂದೆ ತಾಯಿ ವಿರೋಧ, ಮಗನ್ನ ಎತ್ಕಟ್ಟೋದು, ಅಜ್ಜಿ ನೆರಡ್ಕಂಡ್ರೆ ತಿರುಬೀಳೋ ಹಾಗೆ ಗಂಡನ್ನ ತಲೆ ಕೆಡಿಸೋ ಗುಣ ಇರಬಾರ್ದು. ನಿಮಗೆ ಇದನ್ನ ಹೇಳಬಾರ್ದು ಅಂತಿದ್ದೆ, ಆದ್ರೆ ನೀವೇ ಬಲವಂತ ಮಾಡಿ ಹೇಳೋ ಹಾಗೆ ಮಾಡ್ಬಿಟ್ರಿ ಸರ್. ಇದನ್ನೆಲ್ಲ ಹೋಗಿ ಅಜ್ಜಿ ಹತ್ರ ಕೇಳ್ಬಿಡಿ ನೀವು. ಇಲ್ಲ ಸೇವಂತಿ, ನಾನೇ ಯಾಕೆ ಹೇಳಿ? ನಿನಗಂತದ್ದೇ ಹಾರ ಬೇಕಂದ್ರೆ ಹೇಳು, ಈಗಲೇ ಇಲ್ಲಿಗೆ ತರಿಸ್ತೀನಿ. ಒಂದಲ್ಲ ನೂರು ಡಿಸೈನ್ಸ್ ತರಿಸ್ತೀನಿ, ಅದರಲ್ಲಿ ಸೆಲೆಕ್ಟ್ ಮಾಡ್ಕೋ. ಇಲ್ಲ ಸರ್, ನನಗೆ ಆ ಥರದ ವ್ಯಾಮೋಹ ಯಾವುದೂ ಇಲ್ಲ. ಸುಮ್ಮನೆ ಎಲ್ಲರೂ ನೋಡ್ತಿದ್ರಲ್ಲ ಅಂತ ನೋಡಿದೆ ಅಷ್ಟೇ. ಹೊಟ್ಟೆ ಹುರಿ ಜನ, ಬಿಟ್ಟಾಕೋ. ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ. ಅಯ್ಯೋ ಸರ್ ಬೇಡ, ಮನೆಯಲ್ಲಿ ನಾನೇ ಅಡುಗೆ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಅಂತ ಮಶ್ರೂಮ್ ಫ್ರೈ ಮತ್ತೆ ಪಲಾವ್ ಎಲ್ಲ ಮಾಡಿದ್ದೀನಿ. ಹೌದಾ? ಊಟದ ವಿಷಯದಲ್ಲಿ ನನ್ನ ಆಸೆನೆಲ್ಲ ಪೂರೈಸೋ ನೀನು ಬೇರೆ ಒಂದು ವಿಚಾರದಲ್ಲಿ ಮಾತ್ರ ತುಂಬಾ ಅಂದ್ರೆ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ಯಪ್ಪ, ಅದು ನನ್ನಿಂದ ಖಂಡಿತ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಅದೇನು ಅಂತ ಕೇಳಲ್ವ ನೀನು? ಅಯ್ಯೋ ಗೊತ್ತು ಬಿಡಿ ಸರ್, ಸುತ್ತಿ ಬಳಸಿ ನೀವು ಅಲ್ಲಿಗೆ ಬರ್ತೀರಾ ಅಂತ. ಎಲ್ಲಿಗೆ ಬರ್ತಿದ್ದೀನಿ ಹೇಳು.
ಅಲ್ವಾ? ಸರ್ 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 ಇದೇ ವಿಷಯನೇ. ಮೂರ್ ಹೊತ್ತು ರೊಮ್ಯಾನ್ಸ್ ರೊಮ್ಯಾನ್ಸ್ ರೊಮ್ಯಾನ್ಸ್. ಯು ಆರ್ ಟೋಟಲಿ ರಾಂಗ್. ಯಾವಾಗ ನೋಡಿದ್ರು ಒಳ್ಳೆ ಸಾರ್ 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 ಅಂತ ಇರ್ತೀಯಲ್ಲ, ನಾನೇನ್ ಸ್ಕೂಲ್ ಟೀಚರಾ ಇಲ್ಲ ಕಾಲೇಜ್ ಪ್ರೊಫೆಸರಾ? ಸರ್ ಹಬ್ ಕರ್ದು ಕರ್ದು ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆ ಅಭ್ಯಾಸ ಬಿಡ್ಬೇಕು ಅಂತಾನೆ ಹೇಳ್ತಿರೋದು. ಅದನ್ನ ಬಿಟ್ರೆ ತಾನೆ ಈ ಮನೆಯವ್ರು ನಿನ್ನ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಮತ್ತೆ ನಾನು ನಿಮ್ಮನ್ನ ಏನಂತ ಕರೀಲಿ ಸರ್? ಗೊತ್ತೇ ಆಗ್ತಾ ಇಲ್ಲ. ಹಾ, ಡಾರ್ಲಿಂಗ್ ಅಂತ ಕರಿ. ಇಲ್ಲ, ಹಳೆ ಕಾಲದವ್ರ ತರ ಏನು ಅಂದ್ರೆ ಬನ್ನಿ ಅಂದ್ರೆ ಹೋಗಿ ಅಂದ್ರೆ ಅಂತ ಕರಿ. ಇದು ಆಗಲ್ವಾ? ಸರಿ ಬಿಡು, ಸಿಂಪಲ್ ಆಗಿ ಈಗಿನ ಕಾಲದ ಹುಡುಗಿ ತರ ಜಸ್ಟ್ ಅರ್ಜುನ್ ಅಂತ ಕರಿ. ಹೋಗಿ ಸರ್, ನಾನು ಆ ತರ ಎಲ್ಲ ಹೆಸರಿಟ್ ಕರೆಯಲ್ಲಪ್ಪ. ಎಷ್ಟು ದೊಡ್ಡ ವ್ಯಕ್ತಿ ನೀವು, ನಿಮ್ ಹೆಸರನ್ನ ನಾನು? ಸರಿ ಕರಿಬೇಡ, ಹೋಗು. ಯಾವ್ದಕ್ಕೂ ಒಪ್ತಾ ಇದ್ರೆ ನಾನೇನ್ ಮಾಡಕ್ಕಾಗತ್ತೆ? ಬೆಟರ್ ಇನ್ನೊಂದ್ ಸೆಟಪ್ ರೆಡಿ ಮಾಡ್ಕೋಬೇಕು. ಮಾಡ್ಕೋತೀನಿ. ಅಯ್ಯೋ ಹೋಗಿ ಸರ್, ನಿಮ್ಗೆ ಅದಕ್ಕೆಲ್ಲ ಧೈರ್ಯ ಇಲ್ಲ ಬಿಡಿ. ಏನು ನನಗೆ ಧೈರ್ಯ ಇಲ್ವಾ? ಅಯ್ಯಯ್ಯೋ ಅಯ್ಯಯ್ಯೋ, ನಾನು ಹೆಂಡತಿ ನನಗೆ ಅವಮಾನ ಮಾಡ್ಬಿಡ್ಲಲ್ಲ. ಬಾ, ಈ ಡೇಟ್ನ ಡೈರಿಲಿ ಬರೆದಿಟ್ಕೋ. ಇನ್ನೊಂದು ವಾರ, ಜಸ್ಟ್ ಇನ್ ಅ ವೀಕ್, ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿನ ಕಟ್ಕೊಂಡು ಬರ್ತೀನಿ. ಡೈಲಿ ಇದೇ ಮನೇಲಿ ನಿನ್ ಜೊತೆ ಜಗಳ ಮಾಡಕ್ಕೆ ಒಂದ್ ಸೌತಿನ್ ತರ್ಲಿಲ್ಲ ಅಂದ್ರೆ ಕೇಳು. ಸರ್ ಮೊದ್ಲು ಆ ಕೆಲಸ ಮಾಡಿ ಸರ್, ನನಗೂ ಇವ್ರಗಳ ಜೊತೆ ಜಗಳ ಮಾಡಿ ಮಾಡಿ ಬೋರ್ ಆಗ್ಬಿಟ್ಟಿದೆ. ಸುಮ್ನೆ ಇದು, ಸುಮ್ ಸುಮ್ನೆ ನಗ್ತಾ ಇದೀಯ? ನನ್ನ ಫ್ರೆಂಡು ಹೆಲನ್ ಅಂತ, ಜಸ್ಟ್ ಒಂದ್ ವಾರ ಆಗಿದೆ ಡಿವರ್ಸ್ ತಗೊಂಡು. ಈಗ ಅವಳು ನನ್ನ ಟಚ್ ಅಲ್ಲಿ ಇದ್ದಾಳೆ. ಬಾ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ಇಮ್ಮಿಡಿಯೇಟ್ ಆಗಿ ಇಲ್ಲಿ ಬಂದು ಇಳಿತಾಳೆ. ಹೇಳ ಬರಕ್ಕೆ? ಯಾವಳನಾದ್ರೂ ಕರ್ಕೊಂಡ್ ಬಂದ್ರೆ ನಾನೇನಿಲ್ಲ, ಚಾಕು ತಗೊಂಡು. ಚಾಕು ತಗೊಂಡು ಕುತ್ತಿಗೆನ ಕಚ್ಚಕ್ಕಂತ ಕಟ್ ಮಾಡ್ಬಿಡ್ತೀನಿ. ಸೇವಂತಿ, ನೀನಿಷ್ಟೊತ್ತು ಮಾತಾಡಿದ್ದು ನಿಜಾನ? ಇವಾಗ ಏನ್ ಮಾಡ್ತಿದ್ದೆ ಸೇವಂತಿ? ಏನಿಲ್ಲ ಸರ್, ನಿನ್ನ ಪ್ರತಿಯೊಂದು ಮೂಮೆಂಟು ನಂಗೆ ಗೊತ್ತು ಅಂದ್ರಲ್ಲ, ಹಾಗೆ ನನಗೂ ನಿಮ್ಮ ಪ್ರತಿ ಮೂಮೆಂಟ್ಸು ಗೊತ್ತಾಗತ್ತೆ. ಹೆಂಡತಿ ತುಂಬಾ ಬೇಜಾರಾಗಿದ್ದಾಳೆ ಅಂತ ಅವಳ ಸ್ವಲ್ಪ ನಕ್ಸೋಣ ಅಂತ ಈ ಥರ ಎಲ್ಲ ಡ್ರಾಮಾ ಮಾಡಿದ್ರಿ, ಕರೆಕ್ಟಾ? ಹೌದು, ಅದೆಷ್ಟು ಬೇಗ ಕಂಡು ಹಿಡಿದ್ಬಿಟ್ಟೆ ನೀನು. ಡ್ರಾಮಾ ಅಂತ ನನಗೆ ಗೊತ್ತು. ಅಯ್ಯೋ, ಇಷ್ಟು ಬೇಗ ಕಂಡು ಹಿಡಿದ್ಬಿಟ್ಟೆ ನೀನು? ಮತ್ತೆ ನನ್ನ ಗಂಡನ ಬಗ್ಗೆ ನನಗೆ ಗೊತ್ತಿಲ್ವಾ? ಆದ್ರೆ ಹೆಲನ್ ಅಂತ ಹೇಳಿದ್ನಲ್ಲ ಆ ಕ್ಯಾರೆಕ್ಟರ್, ಅದು ನಿಜ. ಹೌದಾ, ನಿಜಾನ? ಅಯ್ಯೋ, ನಾನೇನು ಸುಳ್ಳು ಹೇಳಿ? ಅದೇನಾಯ್ತು ಅಂದ್ರೆ, ಅವತ್ತು ನೀವುಗಳು ಬರೋದಕ್ಕಿಂತ ಮುಂಚೆ ಹಿಂದಿನ ದಿವಸ ನಿಮ್ ಜೊತೆ ಬಂದಿದ್ದಲ್ಲ ಆ ಅನು ಅಂತ ಹುಡುಗಿ, ಆ ಹುಡುಗಿ ಬಂದು ನನ್ನ ಹತ್ರ ನಾಳೆ ಅವರೆಲ್ಲ ಬರೋವಾಗ ನನ್ನ ಜಾತಕನು ತರ್ತಾರೆ, ಅದನ್ನ ನೀವು ನೋಡಿ ನಾನ್ ಹೇಳೋ ತರ ಹೇಳಿದ್ರೆ ಸಾಕು. ಬೇಡ ಇರು, ಅನು ಕೇಳಿ ಪೂಜೆ ಮಾಡಿಸ್ತೀನಿ. ಪೂಜೆ ಮಾಡಿ ಅದನ್ನ ಜೋಪಾನವಾಗಿ ನನ್ನ ಕೈಲೇ ತಂದ್ಕೊಡು. ಅಯ್ಯಯ್ಯೋ, ಓ ಅಮ್ಮೋರೆ ಅಮ್ಮೋರೆ, ಏನ್ ಯೋಚನೆ ಮಾಡ್ತಾನೆ ಅಂತಿದ್ದೀರಾ? ಅಲ್ಲಿ ನೋಡಿ, ಪಲ್ಯ ಎಲ್ಲ ಸೀದೋಗಿ ಪಾತ್ರೆ ಎಲ್ಲ ಕರ್ಕಲಾಗೋಯ್ತು. ಅಯ್ಯೋ, ಆಫ್ ಮಾಡಿದೀನಿ ಬಿಡಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ ರತ್ನ? ಯಾವ ಕಾರಣಕ್ಕೂ
ಅನು ಈ ಮನೆ ಸೊಸೆ ಆಗಬಾರ್ದು.